ಬಿಗ್ ಬಾಸ್ಗೆ ಟಾಂಗ್ ಕೊಟ್ಟ ಧನರಾಜ್. ದೊಡ್ಡ ಮನೆಗೆ ಗಿಚ್ಚಿ ಗಿಲಿಗಿಲಿಯ ಖ್ಯಾತಿಯ ನಟ ಧನರಾಜ್ ಆಚಾರ್ಯ ಎಂಟ್ರಿ ಕೊಟ್ಟಿದ್ದಾರೆ. ವೇದಿಕೆಗೆ ಕಾಲಿಟ್ಟ ದಿನವೇ ಬಿಗ್ ಬಾಸ್ನೇ ಟ್ರೋಲ್ ಮಾಡಿದ್ದಕ್ಕೆ ಕಿಚ್ಚ ಚಮಕ್ ಕೊಟ್ಟಿದ್ದು ಆಗಿದೆ. ಇದೀಗ ಮತ್ತೆ ಬಿಗ್ ಬಾಸ್ಗೆ ನಟ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ವಾಹಿನಿ ಬಿಟ್ಟಿರುವ ಪ್ರೋಮೋ ಸಾಕತ್ತಾಗೇ ಇದೆ. ಬಿಗ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಬಿಗ್ ಬಾಸ್ ಕೈಯಲ್ಲಿ ಧನರಾಜ್ ತಗಲಾಕೊಂಡಿದ್ದಾರೆ. ಬಿಗ್ ಬಾಸ್ಗೆ ನಿಮ್ಮ ವಾಯ್ಸ್ ಕೇಳಿಸುತ್ತಿಲ್ಲ, ಮೈಕ್ ಸರಿಯಾಗಿ ಹಾಕಿಕೊಳ್ಳಿ ಅಂದಿದ್ದಾರೆ. ಅದಕ್ಕೆ ಬಿಗ್ ಬಾಸ್ಗೆ ಮೈಕ್ ಹಾಕಿಕೊಳ್ಳಿ ಎಂದ ಮೊದಲ ಸ್ಪರ್ಧಿ ನೀವೇ ಅಂತ ಧನರಾಜ್ಗೆ ಕಾಲೆಳೆದಿದ್ದಾರೆ. ಸುದೀಪ್ ಅವರು ನಿಮಗೆ ಏನೆಂದು ಹೇಳಿದ್ರು? ನೀವು ಒಂದು ಥರ ಜಿಂಕೆ ಮರಿ ಇದ್ದಂತೆ ಅಂದ್ರು. ಅದನ್ನೇ ಬಿಗ್ ಬಾಸ್ ಧನರಾಜ್ಗೆ ನೆನಪಿಸಿದ್ದಾರೆ. ಇನ್ಮೇಲೆ ನೀವು ಜಿಂಕೆ ಹಾಗೆ ಉತ್ತರಿಸಬೇಕು. ಈ ಪತ್ರವನ್ನ ತೆಗೆದುಕೊಳ್ಳಿ, ಜಿಂಕೆಯಂತೆಯೇ ಹೋಗಿ ಮನೆ ಮಂದಿಗೆ ಒಪ್ಪಿಸಿ ಅಂತ ಬಿಗ್ ಬಾಸ್ ಕೂಡ ಆಟ ಆಡಿಸಿದ್ರು. ತಮಗೆ ಟಾಂಗ್ ಕೊಟ್ಟ ಸ್ಪರ್ಧಿಗೆ ಬಿಗ್ ಬಾಸ್ ಕೂಡ ಆಟ ಆಡಿಸಿದ್ರು. ಇನ್ನು ಧನರಾಜ್ ಇದ್ದ ಕಡೆ ನಗುವಿಗೆ ಬರವಿಲ್ಲ. ಆದ್ರೆ ಅವರ ಕಾಮಿಡಿ ಕರಾಮತ್ತು ದೊಡ್ಡ ಮನೆಯಲ್ಲಿ 100 ದಿನಗಳ ಕಾಲ ಇರಲು ಪ್ಲಸ್ ಆಗುತ್ತಾ ಹೇಗೆ ಎಂಬುದನ್ನ ನೋಡಬೇಕಿದೆ. 17 ಮಂದಿಯ ಸ್ಪರ್ಧಿಗಳ ನಡುವೆ ಧನರಾಜ್ ಮೋಡಿ ಮಾಡ್ತಾರಾ ಕಾಯಬೇಕಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.